ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಬಾರ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವ ಉತ್ಪನ್ನ ಮಾರುಕಟ್ಟೆ ಈಗ ಕಟ್ಟಿಗೆ ಡಿಪೋ ಉತ್ಪನ್ನ ಮಾರುಕಟ್ಟೆಯಾಗಿದೆ. ಅದೆಷ್ಟೋ ವರ್ಷಗಳಿಂದ ಹಾಳು ಬಿದ್ದಿರುವ ಈ ಕಟ್ಟಿಗೆ ಡಿಪೋ ಬಾರ್ಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಾಂತರಾಮ್ ಶೆಟ್ಟಿ ಅವರದ್ದು ಎಂದು ತಿಳಿದು ಬಂದಿದೆ. ಇವರು ಸುಮಾರು ವರ್ಷದಿಂದ ಸಂತೆ ಮಾರುಕಟ್ಟೆಯನ್ನು ತನ್ನ ಸ್ವಂತ ಕಟ್ಟಿಗೆ ಡಿಪೋವನ್ನಾಗಿ ಮಾಡಿಕೊಂಡಿದ್ದು ಸಾಕಷ್ಟು ಬಾರಿ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಈ ಸಂತೆ ಮಾರುಕಟ್ಟೆಯನ್ನು ಅಭಿವೃದ್ಧಿ ಮಾಡದೆ ತನ್ನ ಸ್ವಂತ ಉದ್ಯೋಗಕ್ಕೆ ಈ ಸಂತೆ ಮಾರುಕಟ್ಟೆಯನ್ನು ಉಪಯೋಗಿಸಿಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಪಂಚಾಯತ್ ಅಧ್ಯಕ್ಷರು ಕೇಳಿದರೆ ಇಲ್ಲಿನ ಸಾರ್ವಜನಿಕರಿಗೆ ಸಂತೆಯ ಅಗತ್ಯವಿಲ್ಲ, ಸಂತೆ ಮಾಡಿದರೆ ಏನು ಉಪಯೋಗವಿಲ್ಲ ಎನ್ನುವಂತ ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಅವರು ಮಾಡಿಕೊಂಡಿರುವ ಕಟ್ಟಿಗೆ ಡಿಪೋ ಎಲ್ಲಿ ಅವರಿಗೆ ಕೈತಪ್ಪಿ ಹೋಗುತ್ತದೆ ಎನ್ನುವಂತಹ ಕಾರಣ ಇದಾಗಿದೆ. ಈ ಬಾರ್ಕೂರು ಗ್ರಾಮ ಪಂಚಾಯತಿಯ ಸಂತೆ ಮಾರುಕಟ್ಟೆಯ ಬಗ್ಗೆ ಚರ್ಚೆ ಮಾಡಿ ಅಭಿವೃದ್ಧಿ ಮಾಡಬೇಕಾದ ಇವರೇ ಈ ರೀತಿಯಾಗಿ ನಡೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಈ ಭಾಗದ ಸಾರ್ವಜನಿಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನನಾಯಕರು ಹಾಗೂ ಪ್ರಥಮ ಪ್ರಜೆ ಆದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಂತೆ ಅಭಿವೃದ್ಧಿಯತ್ತ ಚರ್ಚೆ ಮಾಡಿ ಸಂತೆ ಮಾರುಕಟ್ಟೆಯನ್ನು ಅಭಿವೃದ್ಧಿ ಮಾಡಿದರೆ ಸಾಕಷ್ಟು ಜನರಿಗೆ ಅನುಕೂಲವಾಗುತ್ತದೆ ಎಂದು ಈ ಭಾಗದ ಸಾರ್ವಜನಿಕರು ಹೇಳಿದ್ದಾರೆ. ರೈತರು ಬೆಳೆದಂತಹ ಕೆಲವೊಂದು ಕೃಷಿ ಉತ್ಪನ್ನಗಳನ್ನು ಕೃಷಿ ಮಾರುಕಟ್ಟೆಯಲ್ಲಿ ಮಾರಿದರೆ ಅಲ್ಲಿನ ಸಾರ್ವಜನಿಕರಿಗೂ ಅನುಕೂಲವಾಗುತ್ತದೆ. ಹೀಗಾಗಿ ಕೂಡಲೇ ಕಟ್ಟಿಗೆ ಡಿಪೋವನ್ನು ತೆರವುಗೊಳಿಸಿ, ಅಲ್ಲದೆ ಇದುವರೆಗೆ ಕಟ್ಟಿಗೆ ಡಿಪೋ ಮಾಡಿಕೊಂಡು ಬಂದಿದ್ದಕ್ಕೆ ಬಾಡಿಗೆ ಎಷ್ಟು ತೆಗೆದುಕೊಂಡಿದ್ದೀರಾ ಎಂಬುದು ಸಹ ಸಾರ್ವಜನಿಕರ ಗಮನಕ್ಕೆ ತಂದು ಕೂಡಲೇ ಸಂತೆ ಅಭಿವೃದ್ಧಿಯನ್ನು ಮಾಡಬೇಕು. ಕೂಡಲೇ ಅಭಿವೃದ್ಧಿ ಅಧಿಕಾರಿಗಳು ಇದರ ಬಗ್ಗೆ ನಿಮ್ಮ ಸಂಬಂಧಪಟ್ಟ ಮೇಲಧಿಕಾರಿಗಳ ಗಮನಕ್ಕೆ ತರಬೇಕಾಗುತ್ತದೆ ಎಂದು ಈ ಮೂಲಕ ತಿಳಿಸಿದ್ದಾರೆ. ವರದಿಗಾರರು ಆರ್ತಿ ಗಿಳಿಯಾರ್, ಉಡುಪಿ ಜಿಲ್ಲೆ, TV11 ಕನ್ನಡ.